ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಗೆ ಪದಾಧಿಕಾರಿಗಳ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ಸಂಘಟನೆಗೆ ತೀರ್ಮಾನ ಏನೆಲ್ಲ ಉಚಿತ ಕೊಡುಗೆಗಳನ್ನು ಕೊಡೋದಕ್ಕೆ ನಮ್ಮದೇನು ಏನೆಲ್ಲ ಉಚಿತ ಕೊಡುಗೆಗಳನ್ನು ಕೊಡೋದಕ್ಕೆ ನಮ್ಮದೇನು ಅಭ್ಯಂತರವಿಲ್ಲ ಆದರೆ ಮುಖ್ಯವಾಗಿ ಜನಸಾಮಾನ್ಯರಿಗೆ ದುಬಾರಿಯಾಗಿರುವ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಸರ್ಕಾರ ಆದ್ಯತೆ ನೀಡಬೇಕೆಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷ ನಾಗೇನಹಳ್ಳಿ ಕೃಷ್ಣಮೂರ್ತಿ ಆಗ್ರಹಿಸಿದ್ದಾರೆ ಶಿಡ್ಲಘಟ್ಟ ನಗರದಲ್ಲಿನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ಶಿಡ್ಲಘಟ್ಟ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡುವ ಸಭೆ ನಡೆಯಿತು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷ ನಾಗೇನಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ಸರ್ಕಾರವು ಉಚಿತ ಯೋಜನೆಗಳ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ ಆದರೆ ಶೌಚಾಲಯಗಳಲ್ಲಿ ಒಂದೆರಡು ರೂಪಾಯಿಯ ಶುಲ್ಕ ಸಂಗ್ರಹಿಸೋದ್ರಿಂದ ಬಹಳಷ್ಟು ಮಹಿಳೆಯರು ಶೌಚಾಲಯಕ್ಕೆ ಹೋಗೋದಿಲ್ಲ ಹಾಗಾಗಿ ಶೌಚಾಲಯಗಳಲ್ಲಿನ ಶುಲ್ಕ ಸಂಗ್ರಹವನ್ನು ರದ್ದುಪಡಿಸುವಂತೆ ಅವರು ಆಗ್ರಹಿಸಿದರು ಮುಂದಿನ ತಿಂಗಳು ಈ ಬಗ್ಗೆ ನಮ್ಮ ಸಂಘಟನೆಯಿಂದ ಅಭಿಯಾನವನ್ನು ಆರಂಭಿಸಲಿದ್ದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಕುರಿತು ಮನವಿ ಸಲ್ಲಿಸಲಾಗುವುದು ಅಂದ್ರು ನಮ್ಮ ಸಂಘಟನೆಯು ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲರನ್ನ ಜಾತಿ ಧರ್ಮ ಭಾಷೆಯನ್ನ ಮೀರಿ ಒಂದೇ ಕಣ್ಣಿನಿಂದ ನೋಡುತ್ತದೆ ಬೇರೆ ಭಾಷಿಕರೇ ಆಗಿರಲಿ ಈ ನೆಲದಲ್ಲಿ ಇದ್ದಾರೆ ಅಂದ್ರೆ ಅವರು ನಮ್ಮವರೇ ಆಗಿರ್ತಾರೆ ಈ ನೆಲದ ಸಂಸ್ಕೃತಿಯನ್ನ ಮಣ್ಣನ್ನ ಪ್ರೀತಿಸಬೇಕು ಆರಾಧಿಸಬೇಕು ಅಂದ್ರು ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯು ಕಾರ್ಯನಿರ್ವಹಿಸುತ್ತಾ ಇದ್ದು ಕನ್ನಡ ನಾಡನ್ನ ಕಟ್ಟಿ ಬೆಳೆಸಲು ಕನ್ನಡಿಗರ ಬದುಕನ್ನ ಹಸನು ಮಾಡಲು ಸದಾ ಕ್ರಿಯಾಶೀಲರಾಗಿರುತ್ತದೆ ಇದಕ್ಕೆ ಎಲ್ಲರ ಪ್ರೀತಿ ವಿಶ್ವಾಸ ಬೆಂಬಲ ಮುಖ್ಯ ಅಂತ ಹೇಳಿದ್ರು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಶಿಡ್ಲಘಟ್ಟ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಸುರೇಶ್ ಭಗತ್ ನಗರ ಘಟಕದ ಅಧ್ಯಕ್ಷರಾಗಿ ಮಧು ಅಂಬಾರಿ ಮಂಜುನಾಥ್ ನರೇಶ್ ಗಂಗಾಧರ್ ಬಾಬು ಕೃಷ್ಣಪ್ಪ ಮುರಳಿ ಸಾಕ್ಪಾಶ ಜಾಕೀರ್ ಮನೋಜ್ ಅರವಿಂದ್ ಅವರನ್ನು ನೂತನವಾಗಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ನವೀನ್ ಕುಮಾರ್ ರಾಜ್ಯ ಸಲಹಾ ಸಮಿತಿ ಸದಸ್ಯ ಸಂಜೀವಪ್ಪ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಜಾನಕಿ ಮೋಹನ್ ರಾಜ್ಯ ಸಮಿತಿ ಸದಸ್ಯ ನರಸಿಂಹಪ್ಪ ಚಂದ್ರಪ್ಪ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಎಲ್ ಮುತುಕದಹಳ್ಳಿ ಬೈರಾರೆಡ್ಡಿ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಭಾರತ ದೇಶದ ಇತಿಹಾಸದಲ್ಲಿ ಕರ್ನಾಟಕ ಏನಿಂದ ಚಿನ್ನದಾದರು ಮಾಡಲ್ ಹೇಳ್ತಾ ಇದ್ರು ಸಾವಿರಾರು ವರ್ಷಗಳ ಹಿಂದೆ ರಸ್ತೆಯಲ್ಲಿ ನಮ್ಮ ನಾಡಲ್ಲಿ ಚಿನ್ನ ಬೆಳೆಯನ್ನ ಮಾತಾಡಿದಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಹೊತ್ತಂತ ಒಂದು ಚಿನ್ನದ ನಾಡು ಕರ್ನಾಟಕ ನಮ್ಮೆಲ್ಲರ ಕನ್ನಡ ನಾಡು ಆ ಒಂದು ವ್ಯವಸ್ಥೆಯಲ್ಲಿ ನಮಗೆ ಶಿಕ್ಷಣ ಉಚಿತವಾಗಿ ಆರೋಗ್ಯ ಉಚಿತ ಕೊಟ್ಟರೆ ನಮ್ಮ ದೇಶ ಒಂದು 25 ವರ್ಷದಲ್ಲಿ ವಿಶ್ವದಲ್ಲಿ ಮೊದಲನೇ ಸ್ಥಾನ ಬರುತ್ತೆ ಮತ್ತೆ ವಿಶ್ವದ ಎಲ್ಲ ಭಾಗಗಳಲ್ಲೂ ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಸೋಮಣ್ಣ ತಿಳಿಸಿದ್ದು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಮನೆ ಮೂಲಕ ಒಂದು ಹೋರಾಟದ ಮೂಲಕ ಮುಂದೆ ಅಂದ್ರೆ ಮಾರ್ಚಿ ಒಂದು ತೀರ್ಮಾನವನ್ನು ತೆಗೆದುಕೊಂತ ಇದ್ದೀವಿ ಅದನ್ನು ಈ ಬೆಂಗಳೂರು ನಗರದಲ್ಲಿ ನೋಡಿದಾಗ ಶೌಚಾಲಯ ಕೊಡಕ್ಕೆ ಆಸ್ಪತ್ರೆ ಹೋದ ಪರಿಸ್ಥಿತಿ ಇದೆ ಆ ಶೌಚಾಲಯ ಹೆಣ್ಮಕ್ಕಳಿಗೆ ಹೋಗ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಎಷ್ಟೋ ಜನ ಬಡವರು ಆ ರಸ್ತೆ ಬದಿಯಲ್ಲಿ ಅದನ್ನ ಅವರ ನಿತ್ಯ ಬ್ರಹ್ಮಗಳನ್ನ ತಳ್ಳುವಂತ ವ್ಯವಸ್ಥೆ ಇದೆ ಸರ್ಕಾರದ ಸೋಲಿನಿಗೆ ಒತ್ತಾಯ ಮಾಡುತ್ತೆ ಬೆಂಗಳೂರು ಅಥವಾ ಕರ್ನಾಟಕ ಯಾವುದೇ ಭಾಗದಲ್ಲಿ ಎಲ್ಲ ಉಚಿತ ಕೊಡಿ ಉಚಿತವಾದ ಶೌಚಾಲಯವನ್ನು ಮೊದಲು ಕೊಡಿ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಿ ಶೌಚಾಲಯ ಕೊಟ್ಟಾಗ ಎಲ್ಲರೂ ಕೂಡ ಅದನ್ನ ಬಳಸ್ಕೊಂತ ನೀವು ಹಣಕ್ಕೋಸ್ಕರ ಅದನ್ನ ಮಾರ್ಕೊಂಡು ಬೇರೆ ಬೇರೆ ಎಲ್ಲ ನಿಮ್ಮ ಒಂದು ರಾಜಕೀಯ ಹಿತಕ್ಕಾಗಿ ಉಚಿತವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಅವ್ರನ್ನ ಮನವಿ ಕೂಡ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ದೊಡ್ಡ ಎಲ್ಲ ಹಿರಿಯ ಸಾಕಾಗಿ ದೊಡ್ಡ ಹೋರಾಟವನ್ನು ನಾವು ಉಳಿಸ್ಕೊಂಡು ಕೊಟ್ಕೊಂಡಿದ್ದೀವಿ